ಮಂಡ್ಯ ರಣಕಣದಲ್ಲಿ ಸುಮಲತಾ ಅವರ ನಿಲುವು ನಿರ್ಧಾರ ಏನಾಗಿರುತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅನೌನ್ಸ್ ಆಗಿದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅನೌನ್ಸ್ ಆಗಿದ್ದಾರೆ. ಹಾಗಾದರೆ ಸುಮಲತಾ ಏನು ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರಾ, ಬೆಂಬಲ ಕೊಡ್ತಾರಾ, ಒಟ್ಟಾರೆ ಈ ರಣಕಣದ ಕ್ಲೈಮ್ಯಾಕ್ಸ್ ನಡೆಯುತ್ತೆ, ಇವತ್ತು ಗೊತ್ತಾಗುತ್ತೆ ನಾಳೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಕಾಯ್ತಾ ಇದ್ದವರಿಗೆ ಈಗ ಮುಂದೂಡಿಕೆ ಆಗಿದೆ. ರಣಕಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರವನ್ನೇ ಆರಂಭ ಮಾಡ್ಕೊಂಡಿದ್ದಾರೆ. ಈ ಕಡೆ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ರೋಡ್ ಶೋಗೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರದ್ದೇನು ಕತೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಲ್ಲಿ ಇವತ್ತೊಂದು ಸಸ್ಪೆನ್ಸ್ ಸಭೆ ಆಯಿತು, ಆ ಸಭೆಯಲ್ಲೂ ಕೂಡ ಸಸ್ಪೆನ್ಸನ್ನು ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋ ಹಂಗೆ ಕಾಣ್ತಾ ಇತ್ತು. ಇವತ್ತು ನೋಡಿ ಜಮಾಯಿಸಿದ್ರು ಅಲ್ಲಿ ಮಂಡ್ಯದ ಮತದಾರರು. ಸುಮಲತಾ ಮಾತ್ರ ಇವತ್ತಿನ ಈ ಸಭೆಯಲ್ಲಿ ಮತ್ತಷ್ಟು ಸಸ್ಪೆನ್ಸನ್ನು ಕಾಯ್ದುಕೊಂಡಿದ್ದಾರೆ, ಮತ್ತೆ ಮೂರು ದಿನ ಮುಂದೂಡಿಕೆ ಮಾಡಿದ್ದಾರೆ. ಸುಮಲತಾ ಅವರು ಹೇಳಿರೋ ಪ್ರಕಾರ ಇನ್ನು ಏಪ್ರಿಲ್ 3 ಮಂಡ್ಯದಲ್ಲೇ ಒಂದು ಸಭೆ ಮಾಡ್ತೀನಿ, ಆ ಸಭೆಯಲ್ಲೇ ಘೋಷಣೆ ಮಾಡ್ತೀನಿ ನನ್ನ ನಿಲುವು ಏನು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ ಸಂಸದೆ ಸುಮಲತಾ. ಏಪ್ರಿಲ್ 3 ಮಂಡ್ಯದಲ್ಲಿ ಮತ್ತೊಂದು ಸಭೆ ಆಗುತ್ತೆ, ಆ ಸಭೆಯಲ್ಲಿ ಸುಮಲತಾ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ, ಮಾಡಲೇಬೇಕು. 4 ಲಾಸ್ಟ್ ಡೇಟು. ನಾನೇನೇ ಮಾಡಿದ್ರು ನಿಮ್ಮನ್ನು ಬಿಟ್ಟು ಮಾಡಲ್ಲ, ನಿಮ್ಮ ನಿರ್ಧಾರಗಳನ್ನು ಕೇಳಿಸಿ ಆಲಿಸಿಕೊಂಡೇ ನಾನು ನಿರ್ಧಾರವನ್ನು ಕೈಗೊಳ್ಳೋದು. 3 ಮಂಡ್ಯದಲ್ಲೇ ಸಭೆ ಮಾಡ್ತೀನಿ, ಮಂಡ್ಯ ಸಭೆಯಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಸುಮಲತಾ ತಮ್ಮ ಮನೆಯ ಎದುರುಗಡೆ ಜಮಾಯಿಸಿದ್ದ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟರು. ಮಂಡ್ಯದಿಂದ 100 ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಂಬಲಿಗರು ಸುಮಲತಾ ನಿವಾಸದ ಎದುರುಗಡೆ ಜಮಾಯಿಸಿದ್ರು. ಆಪ್ತರ ಜೊತೆಯ ಚರ್ಚೆಯ ಬಳಿಕ ಸಂಸದೆ ಸುಮಲತಾ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ್ದೀರಿ, ನಾನು 1-2 ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೆ ಇಲ್ಲ. ನಾವು ಏನೇ ಇದ್ರು ರಾಜಕೀಯ ಇರುತ್ತೆ ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ ಬೇರೆ ವಿಚಾರ, ಆದರೆ ನಮ್ಮ ಏನೇ ಇದ್ರೂ ಸಂಬಂಧ ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಆದರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಿ, ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನು ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತಲ್ಲಿ ಯಾವ ಮಾತುಗಳಲ್ಲಿ ನಾನು ಅದನ್ನ ಆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದರೆ ನಮ್ಮನ್ನು ನಂಬಿಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿದ್ದಾರೆ, ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ತೀರ್ಮಾನವನ್ನು ತಗೋಬೇಕಾಗುತ್ತೆ ಕೆಲವೇ ದಿನದಲ್ಲಿ, ಟೈಮ್ ಇಲ್ಲ. ನೀವು ಹೇಳ್ದಂಗೆನೆ ಒಂದ್ ಮಾತು ಅಂಬರೀಷ್ ಅವ್ರ ಮಗನಾಗಿ ಹೇಳ್ತೀನಿ, ಏನೇ ಆಗ್ಲಿ ಯಾವತ್ತು ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅಂಬರೀಷಣ್ಣನ ಮಗನ ಗುರ್ತಿಡಿತಾರೆ. ಏನಕ್ಕಂದ್ರೆ ಗುರ್ತಿಡೋ ಏನಂತಾರೆ ಗೊತ್ತಾ, ನಮ್ಮ ಮಂಡ್ಯದ ಗಂಡು ಮಗ ಕಣಪ್ಪ ಇವನು ಅಂತ. ಇಡೀ ಇಂಡಿಯಾ ಅಲ್ಲ ಸರಿಡ, ನೀವು ಹೇಳ್ದಂಗೆನೆ ಒಂದೇನಂದ್ರೆ ಜನಾಭಿಪ್ರಾಯ ಇಲ್ಲದೆ ನಾವು ಯಾವತ್ತೂ ಏನೇ ತೀರ್ಮಾನ ತಗೊಂಡಿಲ್ಲ. ಹೋದ ಬಾರಿ ಚುನಾವಣೆ ಆಗ್ಲಿ ಆದ್ರೂ ಆಗ್ಲಿ ಈ ಬಾರಿನೂ ಆಗ್ಲಿ ಏನೇ ಇದ್ರು ನಿಮ್ಮ ಅಭಿಪ್ರಾಯ ತಗೊಂಡು ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ತೀರ್ಮಾನ ತಗೋತಾರೆ ನಮ್ಮಮ್ಮ ಅಂತ ನಾನು ಮಾತು ಹೇಳ್ತಾ ಮುಗಿಸ್ತೀನಿ. ಏನೇ ಇದ್ರು ಅವ್ರು ಮಾತಾಡ್ತಾರೆ, ಇದೇ ಪ್ರೀತಿ ವಿಶ್ವಾಸ ಯಾವತ್ತಿಗೂ ಎಂದಿಗೂ ನಮ್ಮ ಮಂಡ್ಯ ಇಲ್ಲೇ ಮತ್ತೆ ನಮ್ಮ ಕುಟುಂಬದ ಮೇಲೆ ಇದೇ ಇವಂತ ಇರಲಿ ಅಂತ ನಾನು ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾ ಇಂಪಾರ್ಟೆಂಟ್ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಏನು ಸುಮಲತಾ ಅವ್ರ ಕತೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ, ಇವತ್ತು ಘೋಷಣೆ ಮಾಡ್ತಾರೆ ನಾಳೆ ಘೋಷಣೆ ಮಾಡ್ತಾರೆ, ಪ್ರತಿ ಸಲ ಮುಂದೆ ಹೋಗ್ತಾ ಇದೆ. 3 ಅಂತ ಹೇಳಿದ್ದಾರೆ, 4 ನಾಮಿನೇಷನ್ಗೆ ಲಾಸ್ಟ್ ಡೇಟು. ಅನೌನ್ಸ್ ಜೊತೆಗೆ ನಾಮಿನೇಷನ್ನು ಕೂಡ ಫೈಲ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ?
ಸುಮಲತಾ ಅವರದ್ದು. ರೂಪೇಶ್, ಪ್ರಣೋತ್, ಸುಮಲತಾ ರಾಜಕಾರಣದ ಮಟ್ಟಿಗೆ ಚಾಣಾಕ್ಷ ರಾಜಕಾರಣಿ, ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಲಾಜಿಕ್ ಇರುತ್ತೆ, ಅವರ ಮಾತಿನಲ್ಲೂ ಕೂಡ ಅಷ್ಟೇ ಒಂದು ತೂಕ ಇರುತ್ತೆ, ಯೋಚನೆಯಲ್ಲೂ ಕೂಡ ಒಂದಿಷ್ಟು ಮುಂದಾಲೋಚನೆ ಇರುತ್ತೆ, ಹಾಗೆ ಅವರ ದೃಷ್ಟಿಯಲ್ಲೂ ಕೂಡ ಒಂದಿಷ್ಟು ಭವಿಷ್ಯದ ಚಿಂತನೆ ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಯಾರಾದರೂ ಕೂಡ ಅಭಿಮಾನಿಗಳು ಬಂದಿದ್ರು, ಬೆಂಬಲಿಗರು ಬಂದಿದ್ರು, ಒಂದು ನಿರ್ಧಾರ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಸುಮಲತಾ ಅವರು ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸುಮಲತಾ ಅವರಿಗೆ ಏನೋ ಸಾಧಿಸಬೇಕಾಗಿದೆ, ಯಾಕಂತ ಹೇಳಿದ್ರೆ ಜನರಿಗೋಸ್ಕರವಾಗಿ, ಅದಕ್ಕೋಸ್ಕರವಾಗಿ ಸುಮಲತಾ ಅವರು ವೈಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸುತ್ತೆ. ನಿನ್ನೆನೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು ಬೆಂಬಲಿಗರ, ಇವತ್ತು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಬೆಂಬಲಿಗರ ಸಭೆ ನಡೆಸಿದ್ದೇನೆ ನಾನೀಗ, ಆದರೆ ಏನೇ ನಿರ್ಧಾರ ಯಾಕಂತ ಹೇಳಿದ್ರೆ ನಾನು ಮಂಡ್ಯದಿಂದಲೇ ಈಗ ಚುನಾವಣಾ ರಾಜಕೀಯವನ್ನು ಆರಂಭಿಸಿದ್ದು, ಹೀಗಾಗಿ ನಾನು ಮಂಡ್ಯಕ್ಕೆ ಋಣಿಯಾಗಿರ್ತೀನಿ, ಮಂಡ್ಯದ ಜನತೆ ಎದುರುಗಡೆ ಯಾವುದೇ ನಿರ್ಧಾರ ತಿಳಿಸ್ತೋ ಅದನ್ನು ಕೂಡ ತಿಳಿಸ್ತೀನಿ ಅಂತೇಳಿ. ಆದರೆ ಸಾರ್ವಜನಿಕ ಸಭೆಯಲ್ಲಿ ಈ ರೀತಿಯಾಗಿ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿರ್ಧಾರ ಮೊದಲೇ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಸುಮಲತಾ ಅವರು ಹೇಳ್ತಾ ಇದ್ದಾರೆ ಮಂಡ್ಯ ಜನರಿಗೆ ನೋವು ಕೊಡಲ್ಲ ಅಂತೇಳಿ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ರು ಏನು ಸ್ಪರ್ಧೆಗೆ ಒತ್ತಾಯ ಇದೆ, ಹೀಗಾಗಿ ಜನರ ಏನು ಮನಸ್ಸಿಗೆ ಘಾಸಿಗೊಳಿಸೋದಿಲ್ಲ, ಸ್ಪರ್ಧೆ ಮಾಡ್ತೇನೆ ಅಂತೇಳಿ. ಹಾಗಾಗಿ ಈಗ ಸದ್ಯಕ್ಕೆ ಸುಮಲತಾ ಬೆಂಬಲಿಗರು ಅವರು ಸ್ಪರ್ಧೆ ಮಾಡಲಿ ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಸುಮಲತಾ ಅವರು ಕೂಡ ಅವರ ಮನಸ್ಸಿಗೆ ನೋವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಡೆಡ್ ಲೈನ್ ಇಟ್ಕೊಂಡು ಈಗ ಎಲ್ಲಾ ಚುನಾವಣಾ ಕಾರ್ಯಗಳಾಗ್ತಾ ಇದೆ, ಇನ್ನು ನಾಮಿನೇಷನ್ ಕೂಡ ಹೆಚ್ಚು ದಿನಗಳಿಲ್ಲ, ಹೀಗಾಗಿ 3ನೇ ತಾರೀಕು ಸಭೆಯನ್ನ ಮಾಡ್ತಾರೆ, ಆ ಸಭೆಯಲ್ಲಿ ಮಹತ್ವ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಕ್ಕೂ ಮುಂಚೆ ಬಿಜೆಪಿ ಹೈಕಮಾಂಡ್ ಸುಮಲತಾ ಜೊತೆ ಮಾತಾಡಬಹುದು. ಯಾಕಂತ ಹೇಳಿದ್ರೆ ಸುಮಲತಾ ಎಷ್ಟೇ ಹೇಳಿದ್ರು ಕೂಡ ಒಂದು ಮಾತೆಯ ಕಟ್ಟು ಬೀಳಬೇಕಾಗತ್ತೆ, ಇಲ್ಲಾಂದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸಬೇಕಾಗತ್ತೆ. ಆದ್ರೆ ಸುಮಲತಾ ಸ್ಪರ್ಧೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂತೇಳಿ ಒಂದಿಷ್ಟು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಅದೇ ರೀತಿ ಲೆಕ್ಕಾಚಾರಗಳು ಕೂಡ ಅದೇ ಹೇಳ್ತಾ ಇದ್ದಾವೆ. ಯಾಕಂದ್ರೆ ಕಳೆದ ಬಾರಿ ಬಿಜೆಪಿ ಬೆಂಬಲ ಕೊಟ್ಟಿತ್ತು, ರೈತ ಸಂಘ ಬೆಂಬಲ ಕೊಟ್ಟಿತ್ತು, ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು. ಹೀಗಾಗಿ ಸುಮಲತಾ ಒಂದೇ ಅಲ್ಲ, ಸುಮಲತಾಗೆ 16 ಶಕ್ತಿಗಳು ಸೇರಿ ಅವರು ಸುಮಲತಾ ಗೆದ್ದಿದ್ರು. ಈ ಬಾರಿ ಆ ವಾತಾವರಣ ಇಲ್ಲ, ಹೀಗಾಗಿ ಇಲ್ಲಿ ಬಿಜೆಪಿ ಮನವೊಲಿಕೆಯನ್ನು ಮಾಡಬಹುದು. ಸುಮಲತಾ ಅವರು ಮಂಡ್ಯ ಬಿಟ್ಟು ಹೋಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಸುಮಲತಾ ಅವರಿಗೆ ಏನಾದ್ರೂ ಒಂದು ಸ್ಥಾನಮಾನಗಳು ಸಿಗಬಹುದು ಅನ್ನೋಂತ ನಿರೀಕ್ಷೆ ಸುಮಲತಾ ಅವರು ಕೂಡ ಇರಬಹುದು. ಅದೇ ರೀತಿಯಾಗಿ ಬೆಂಬಲಿಗರು ಬಯಸ್ತಾ ಇರಬಹುದು, ಯಾಕಂತೇಳಿ ಸುಮಲತಾ ಅವ್ರು ಬೇಡ ಅಂದ್ರೂ ಕೂಡ ಬೆಂಬಲಿಗೆ ಒತ್ತಡನ ಹಾಕಬಹುದು. ಹೀಗಾಗಿ 3ನೇ ತಾರೀಕು ಸಭೆ ಮಾಡ್ತಾರೆ, ಸಭೆಯಲ್ಲಿ ಫೈನಲ್ ನಿರ್ಧಾರ ಆಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.